ಎಲ್ಲರಿಗೂ ನಮಸ್ಕಾರ ಕನ್ನಡತಿ ಕರಿ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಕಾರ್ ಚುರ್ಮರಿ ಮಾಡೋದು ಹೆಂಗಂತ ನೋಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನಾನು ಮಾಡ್ತಾ ತೋರಿಸ್ತಾ ಹೋಗ್ತೀನಿ ಅದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಲೈಕ್ ಕೊಡೋದನ್ನ ಮರಿಬೇಡ್ರಿ ಹತ್ತಿರದಲ್ಲಿರೋ ಬೆಲ್ ಬಟನ್ ಒತ್ತೋದ್ರಿಂದ ನಮ್ಮ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತೋರಿಸ್ತಾ ಹೋಗ್ತದೆ ಈಗ ಒಂದು ಅಗುಲನ್ ಪಾತ್ರೆ ಇಟ್ಕೊಳ್ಳೋಣ ಅದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ ಹಾಕೊಂಡ ನಂತರ ಶೇಂಗಾ ಹಾಕೊಳ್ಳೋಣ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಶೇಂಗಾ ಹಾಕೋರಿ ನಾನು ಇಲ್ಲಿ ಒಂದು 3-4 ಮಂದಿಗೆ ಆಗುವಷ್ಟು ಚುರ್ಮರಿ ಮಾಡ್ಕೊತೀನಿ ಹಾಗಾಗಿ ಸ್ವಲ್ಪ ಕಡಿಮೆ ಹಾಕೊಂಡಿದ್ದೀನಿ ಉರಿ ಸಣ್ಣ ಇದ್ದರೆ ಒಳ್ಳೆಯದು ಉರಿ ಸಣ್ಣ ಉರಿಲಿ ಹುರಿಯೋದ್ರಿಂದ ಶೇಂಗಾ ಹೊತ್ತಂಗಿಲ್ಲ ಈಗ ಇದು ಹುರಿದೈತಿ ಇದ ನಂತರ ಬೆಳ್ಳುಳ್ಳಿ ಹಾಕೊಳ್ಳೋಣ ಎರಡು ಬೆಳ್ಳುಳ್ಳಿನ ನಾನು ಜಜ್ಜಿಕೊಂಡು ಹಾಕೊಂಡಿದ್ದೀನಿ ಇದನ್ನು ಕೂಡ ಸಣ್ಣ ಉರಿಯೊಳಗನ ಹುರ್ಕೊಬೇಕು ಬೆಳ್ಳುಳ್ಳಿ ಕರಿಬೇಕು ಚಂದಗಿ ನಂತರ ಕರಿಬೇವು ಹಾಕೊಂಡಿದ್ದೀನಿ ಕರಿಬೇವನ್ನು ಕೂಡ ನಾವು ಸ್ವಲ್ಪ ಕರುಮ್ ಕರುಮ್ ಅಂತಿರಬೇಕು ಕರಿಬೇವು ಅಲ್ಲಿವರೆಗೂ ಇದನ್ನ ಹುರ್ಕೋಬೇಕು ಕೊತ್ತಂಬರಿ ಹಾಕೊಂಡಿನಿ ಕೆಲವೊಂದಿಷ್ಟು ಮಂದಿ ಕೊತ್ತಂಬರಿನ ಹಾಕೊಳ್ಳಂಗಿಲ್ಲ ಬೇಕನ್ನೋರು ಹಾಕೋಬಹುದು ನಂತರ ಅರಶಿನ ಹಾಕ್ತೀನಿ ಅಚ್ಚಕಾರದ ಪುಡಿ ನಾನು ಇಲ್ಲಿ ಒಂದು 2-3 ಸ್ಪೂನ್ ಅಷ್ಟು ಯೂಸ್ ಮಾಡಿದೀನಿ ನೀವು ಸ್ವಲ್ಪನೇ ಯೂಸ್ ಮಾಡಬಹುದು ಯಾಕಂದ್ರೆ ಇದು ಖಾರ ಜಾಸ್ತಿ ಇಲ್ಲ ನಮ್ಮದು ಖಾರ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಈಗ ಉಪ್ಪು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೋರಿ ಹಾಕೊಂಡು ಎಲ್ಲ ನೀಟಾಗಿ ಕೈ ಆಡಿಸ್ಕೊಳ್ಳಿ ಸ್ವಲ್ಪ ಆರಬೇಕು ಆರುವರೆಗೂ ಇಷ್ಟು ಸ್ವಲ್ಪ ಕೈ ಆಡಿಸಿದ್ರೆ ಬೇಗ ಆರ್ತೈತಿ ಈಗ ಇದು ಆರೈತಿ ಇದಕ್ಕೆ ಚುರ್ಮರಿ ಹಾಕೊಂಡ್ಬಿಡೋಣ ಬೆಳಗಾವ್ ಚುಮ್ಮರಿ ಅಂತಾರಲ್ಲ ಆ ಥರ ಚುಮ್ಮರಿ ಹಾಕೋಬೇಡ್ರಿ ಅದು ಸ್ವಲ್ಪ ಉಪ್ಪು ಹಾಕ್ತಿತ್ತಲ್ಲ ಹಾಗಾಗಿ ಅದು ರುಚಿ ಬರೋಂಗಿಲ್ಲ ಇಷ್ಟ ಇದೇನು ನಮ್ಮ ಗದಗ ಸೈಡ್ ಸಿಗ್ತೈತಲ್ಲ ಆ ಚುರ್ಮರಿ ಹಾಕಿದ್ರೆ ಭಾಳ ರುಚಿ ಬರ್ತೈತಿ ಎಲ್ಲಾನು ಮಿಕ್ಸ್ ಆಗುವಂಗೆ ಕಲಸ್ಕೊಳ್ಳೋಣ ಎಲ್ಲ ಕಲಸ್ಕೊಂಡಿನಿ ಈಗ ಇದೆಲ್ಲ ಕಲಸಿದ ನಂತರ ಒಂದು 2 ಚಮಚದಷ್ಟು ಕಡಲೆ ಹಿಟ್ಟು ಅಂದ್ರೆ ಹುರಿದ ಕಡಲೆ ಹಿಟ್ಟು ಹಾಕೋಬೇಕು ಬಹಳ ರುಚಿ ಕೊಡ್ತೈತಿ ಇದು ಕಡಲೆ ಹಿಟ್ಟು ಹಾಗಾಗಿ ಕಡಲೆ ಹಿಟ್ಟನ್ನ ಹಾಕೊಳ್ಳಬೇಕು ಬಹಳ ರುಚಿ ಕೊಡ್ತೈತಿ ನಾನು ಇಲ್ಲಿ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕೊಂತೀನಿ ಒಂದು ಚಮಚದಷ್ಟು ಸಕ್ಕರೆ ಪುಡಿ ಸಕ್ಕರೆನ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಪುಡಿ ಮಾಡಿಕೊಂಡು ಇದಕ್ಕೆ ಹಾಕೊಳ್ಬೇಕು ಹಾಕೊಂಡು ಕೈಯಾಡಿಸ್ಕೊಬೇಕು ಈಗ ಖಾರ ಚುರ್ಮರಿ ರೆಡಿ ಐತಿ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಪ್ಲೇಟಿಗೆ ಹಾಕೊಳ್ಳೋದು ಇದನ್ನು ಇದ್ರ ಜೊತೆ ತಿನ್ನೋಕೆ ಏನು ಮಾಡೋಣ ಅಂದ್ರೆ ಸ್ವಲ್ಪ ಖಾರದಾನಿ ಹಾಕೊಳ್ಳೋಣ ಖಾರದಾನಿ
ಸ್ವಲ್ಪ ಉಳ್ಳಾಗಡ್ಡಿ ಹೆಚ್ಚಿರೆ ಉಳ್ಳಾಗಡ್ಡಿ ಮತ್ತು ಹೆಚ್ಚಿರೆ ಸೌತೆಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಡು ತಿಂದ್ರೆ ಬಹಳ ಚಲೋ ಇರ್ತೈತಿ ನೀವು ಒಂದ್ಸಲ ಮಾಡಿ ನೋಡ್ರಿ ಧನ್ಯವಾದ.